ಅತ್ತ ಸಿದ್ದು ಬಣ್ಣ ಮೆಗಾ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇತ್ತ ಕೆ ಎಚ್ ಎಂ ಗೂ ಕೂಡ ಕ್ಷೇತ್ರದ ಕಂಟಕ ಸಂಕಟ ಎಲ್ಲ ಕೂಡ ಶುರು ಆದಂಗೆ ಕಾಣಿಸ್ತಾ ಇದೆ. ದೇವನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಕೆ ಎಚ್ ಮುನಿಯಪ್ಪನವರು ತಯಾರಿ ಮಾಡ್ಕೊಂಡಿದ್ದಾರೆ. ಆದರೆ ಏನು ಬಹಳ ಸುಲಭ ಇಲ್ಲ, ಅವರಿಗೆ ಸಿಕ್ಕಾಪಟ್ಟೆ ವಿರೋಧ ಇದೆ. ದೇವನಹಳ್ಳಿಯಲ್ಲಿ ಪಕ್ಷದ ಮುಖಂಡರಿಂದಲೇ ಹಿರಿಯ ನಾಯಕನಿಗೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ತೀರಿ? ಬಹಳ ಜನ ಇಲ್ಲಿರೋರಿದ್ದಾರೆ, ಕೆಲಸ ಮಾಡಿರೋರಿದ್ದಾರೆ, ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ, ಅದು ಹೆಂಗೆ ಅವ್ರನ್ನ ನಿಲ್ಕರಿಸ್ಬಿಟ್ಟು ಟಿಕೆಟ್ ಕೊಡ್ತೀರಿ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಜೆ ಡಿ ಎಸ್ ಇದೆ, ನಿಸರ್ಗ ನಾರಾಯಣ ಸ್ವಾಮಿ ಇದ್ದಾರೆ, ಆಯಿತಾ, ಅವರು ಅಲ್ಲಿನ ಶಾಸಕರಾಗಿದ್ದಾರೆ ಬಿಡಿ, ಅದು ಜೆ ಡಿ ಎಸ್ನ ಕಥೆ ಆಯಿತು. ಈ ಕಾಂಗ್ರೆಸ್ನಲ್ಲಿ ಹಲವು ಜನ ಆಕಾಂಕ್ಷಿಗಳಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇನ್ಫ್ಯಾಕ್ಟ್ ಬಂಡಾಯ ಇದ್ದಿದ್ದಂಥವ್ರೊಬ್ರು ಇದ್ದಾರೆ, ಬಂಡಾಯ ಹೇಳದೇ ಇರೋರು ಒಂದಿಷ್ಟು ಜನ ಇದ್ದಾರೆ, ಕಡಿಮೆ ಜನ ಏನಿಲ್ಲ, ಸುಮಾರು ಜನ ಇದ್ದಾರೆ. ಯಾಕೆ ನೀವು ಲೋಕಲೈಟ್ಗಳಿಗೆ ಟಿಕೆಟ್ ಕೊಡಲ್ಲ? ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ ನೀವು ದೇವನಹಳ್ಳಿ ಹತ್ರ ಹೋಗಿ, ನೀವು ಏರ್ಪೋರ್ಟ್ ಹತ್ರ, ಅದು ಗ್ರಾಮಾಂತರವಾಗಿರೋದ್ರಿಂದ ಯಾವುದೇ ನಿಷೇಧ ಈ ಹೋರ್ಡಿಂಗ್ಗಳಿಗೆ ಇಲ್ಲ, ಹಾಗಾಗಿ ನೀವೇನು ಒಂದು 4 ಜನರ ಹೆಸರು ನೋಡ್ತೀರಿ? ಪುರಸಭೆ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ನಾವು ರಾಜೀನಾಮೆ ಕೊಡ್ತೀವಿ ಮುನಿಯಪ್ಪನವ್ರು ಇಲ್ಲಿಗೆ ಬಂದರೆ ಅಂತ, ಆಯಿತಾ? ಹಾಗಾಗ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ನೀವು ಅಲ್ಲಿದ್ದವ್ರನ್ನ ಕರೆಸ್ಬಿಟ್ಟು ಇಲ್ಲಿ ನೀವು ಟಿಕೆಟ್ ಕೊಟ್ಬಿಡ್ತೀನಿ ಅಂತಂದರೆ ಇಲ್ಲಿ ನಾವು ಹೆಂಗೆ ಒಪ್ಕೊಳ್ತೀವಿ? ನಾವು ಇಷ್ಟು ಜನ ಇಲ್ವಾ? ನಾವೇನು ಕಡಲೆಕಾಯಿ ತಿಂತಾ ಇದ್ದೀವ? ಇಷ್ಟು ಜನ ಇಷ್ಟು ವರ್ಷದಿಂದ ಕಾದ್ಕೊಂಡು ಕೂತ್ಕೊಂಡಿಲ್ವಾ? ಹೀಗೆ ಪ್ರಶ್ನೆಗಳು ಇದ್ದಾವೆ. ಓ ನೋಡಿ, 8 ಜನ ರಾಜೀನಾಮೆ ಕೊಟ್ಟಿದ್ದಾರೆ ನೋಡ್ರಿ. ಈ ಶಾಂತಕುಮಾರ್ ಇದ್ದಾರಲ್ಲ, ಅವರು ಅಷ್ಟೆ. ಕೆ ಸಿ ಮಂಜುನಾಥ್, ಲಕ್ಷ್ಮೀನಾರಾಯಣ ಇವರೆಲ್ಲರೂನು ಆಸ್ಪಿರೆಂಟ್ಸು ದೇವನಹಳ್ಳಿಯಿಂದ. ಆಮೇಲೆ ಭಾಳ ಜನನೂ ಅವರೆಲ್ಲ ಆಸ್ಪಿರೆಂಟ್ಸು. ನಾವಾಗಬೇಕು, ನಾವಾಗಬೇಕು, ನಾವು ಪಕ್ಷಕ್ಕಾಗಿ ದುಡಿದಿದ್ದೀವಿ ದುಡಿದಿದ್ದೀವಿ ಅಂತ. ಅಂದರೆ ನಮ್ಮ ತಾಲೂಕಲ್ಲಿ ಎಮ್ ಎಲ್ ಎ ಟಿಕೆಟ್ ಕೊಡಲಿ ಅಂತ ನಾವು ಬೇಕಷ್ಟೇ. ಇವಾಗ ಕೆ ಎಚ್ ಮುನಿಯಪ್ಪನವ್ರಿಗೇನು ಕೊಡ್ತಾ ಇದ್ದೀವಿ, ಕೊಟ್ಟಿಲ್ಲ, ಕೊಡ್ತಾ ಇದ್ದೀವಿ ನಾವು ಅಂತ ಹೈಕಮಾಂಡ್ ನಮ್ಗೆ ಹೇಳಿದ್ದಕ್ಕೆ ನಾವು ಒಂದು ಪತ್ರ ಭರ್ತಿ ಮಾಡಿ ಎಲ್ಲ ರಾಜೀನಾಮೆ ಪತ್ರ ಕೊಟ್ಟು ರಾಜೀನಾಮೆ ಕೊಡ್ತೀವಿ. ಪಕ್ಷದ ಸ್ಥಳೀಯರು ಕೊಟ್ಟರೆ ಮಾತ್ರ ಮಾಡ್ತೀವಿ ಅಂತ. ಪಕ್ಷದಲ್ಲಿ ನಮ್ಮ ಜೀವನ ತಾಲೂಕು ಸ್ಥಳೀಯರು ಕೊಡಬೇಕು. ಸ್ಥಳೀಯರು ಅಂದರೆ ನಾನು ಸುಮಾರು 4 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀನಿ. ಕೋವಿಡ್ ಟೈಮಲ್ಲಿ 65,000 ಟಿಕೆಟ್ ಕೊಟ್ಟಿದ್ದೀನಿ, 150 ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದೀನಿ, ದುಡ್ಡು ಕೊಟ್ಟಿದ್ದೀನಿ, ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಾನು ಕೆಲಸ ಮಾಡಿದ್ದೀನಿ, ತಾಲೂಕು ಪಂಚಾಯತಿ ಎಲೆಕ್ಷನ್ ಕೆಲಸ ಮಾಡಿದ್ದೀನಿ, ಮೊನ್ನೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೆಲಸ ಮಾಡಿದ್ದೀನಿ. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕಾರ್ಯಕ್ರಮಗಳಾದರೂ ನಾವು ಕೈಲಾದಷ್ಟು ಸಹ ಕೆಲಸ ಮಾಡಿಕೊಂಡು ಕೊಡ್ತಾ ಇದ್ದೀವಿ. ಉದ್ದೇಶ ಅಂದರೆ ನಮ್ಮ ತಾಲೂಕಲ್ಲಿ ಎಮ್ ಎಲ್ ಎ ಟಿಕೆಟ್ ಕೊಡಲಿ ಅಂತ ನಾವು ಬೇಕಷ್ಟೇ. ಇವಾಗ ಕೆ ಎಚ್ ಮುನಿಯಪ್ಪನವ್ರಿಗೇನೋ ಕೊಡ್ತಾ ಇದ್ದೀನಿ, ಕೊಟ್ಟಿಲ್ಲ, ಕೊಡ್ತಾ ಇದ್ದೀವಿ. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.